ಎಲ್ರಿಗೂ ನಮಸ್ಕಾರ. ಈಗಾಗಲೇ ಅನಂತನಾಗ್ ಅವರು ಸುದೀರ್ಘವಾಗಿ ತಮ್ಮ ಮತ್ತು ಭಗವಾನ್ ಅವರ ಒಡನಾಟವನ್ನು ಹೇಳಿದ್ದಾರೆ. ನಾನು ಕೂಡ ಅದನ್ನೇ ಮಂಡಿಸ್ತಾ ಇದ್ದೀನಿ. ಯಾಕೆಂದರೆ ಅದು ನಾನು ಕೂಡ ಬಂದಿದ್ದು ಭಗವಾನ್ ಅವರ ಚಂದ್ರನಾಥ ಗೊಂಬೆ ಮೂಲಕ. ಆ ಚಿತ್ರದಲ್ಲಿ ನಾನು, ಲೋಕೇಶು ಮತ್ತು ಅನಂತನಾಗ್ ಅವರಿದ್ವಿ, ಲಕ್ಷ್ಮೀ ಅವರಿದ್ದರು. ಅದ್ಭುತವಾದ ಚಿತ್ರ. ಮೊದಲೇ ಹೇಳಿದಾಗೆ ಭಗವಾನ್ ಅವರ ಚಿತ್ರದಲ್ಲಿ, ದೊರೆ ಭಗವಾನ್ ಅವರ ಚಿತ್ರದಲ್ಲಿ ಸಂಗೀತ ಪ್ರಧಾನವಾಗಿತ್ತು. ಯಾವುದೇ ಚಿತ್ರ ತಗೊಂಡ್ರು ಇವತ್ತು ನೀವು ನೋಡಿರ್ಬೋದು, ಕಸ್ತೂರಿ ನಿವಾಸದ ಹಾಡು ಹಾಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು ಅಂತ ಹೇಳಿದಾಗ ಮತ್ತೆ ಅದೇ ಟ್ಯೂನ್ ಇಟ್ಕೊಂಡು ಮೊನ್ನೆ ಬಂದಂಥ ರಾಜ್ಕುಮಾರಲ್ಲಿ ಗೊಂಬೆ ಹೇಳ್ತೈತಿ, ಗೊಂಬೆ ಹೇಳ್ತೈತಿ ಅಂತಂದು. ಯಾಕೆಂದರೆ ಈ ಒಂದು ಪರಂಪರೆಯನ್ನು ಅವತ್ತೇ ಹುಟ್ಟುಹಾಕೋದು. ಅವತ್ತಿನ ಕಾಲಘಟ್ಟದಲ್ಲಿ ಯಾವ ರೀತಿ ಅವರು ಸ್ಕ್ರೀನ್ ಪ್ಲೇ ಮಾಡ್ತಾಯಿದ್ರು, ಯಾವ ರೀತಿ ಅವರು ಸಿನಿಮಾಗಳು ಮಾಡ್ತಾಯಿದ್ರು ಅನ್ನೋಕ್ಕೆ ಒಂದು ಟೀಮ್ ಇತ್ತು ಅವರು. ಅದರಲ್ಲಿ ವರದಪ್ಪನವರು ಇದ್ದರು, ಜಿ ಕೆ ವೆಂಕಟೇಶ್ ಇದ್ದರು, ರಾಜನ್ ನಾಗೇಂದ್ರ ಇದ್ದರು, ಚಿಟ್ಟಿ ಬಾಬು ಇದ್ದರು, ಮಧು ಇದ್ದರು, ಮಧುಸೂದನ್ ಇದ್ದರು, ಮೇಲಾಗಿ ರಾಜ್ಕುಮಾರ್ ಇದ್ದರು. ಅಂದರೆ ಕುಟುಂಬ ಪ್ರಧಾನ ಚಿತ್ರಗಳಾಗಬೇಕಾಗಿತ್ತು. ಆ ಕುಟುಂಬ ಪ್ರಧಾನ ಚಿತ್ರಗಳ ಮೂಲಕ ಮನೋರಂಜನೆ ನೀಡಬೇಕು ಅಂತ. ಬಹುಶಃ ಭಾರತ ಲ್ಯಾಂಗ್ವೇಜಲ್ಲಿ, ಇಂಡಿಯನ್ ಲ್ಯಾಂಗ್ವೇಜಸ್ಸಲ್ಲಿ ಮೊಟ್ಟ ಮೊದಲು ಬಾರಿಗೆ ಬಾಂಡ್ ಪಿಕ್ಚರ್ ತೆಗೆದವರು ದೊರೆ ಭಗವಾನ್ ಅವರು. ಅದು ಆಪರೇಷನ್ ರಾಕೆಟ್ ಡೈಮಂಡ್ ಇರ್ಬೋದು ಅಥವಾ ಜೇಡರ ಬಲೆ ಇರ್ಬೋದು. ಅದಾದಮೇಲೆ ಮತ್ತೊಂದು ಚಿತ್ರ ಗೋವಾದಲ್ಲಿ ಸಿ ಐ ಡಿ ಅಂತ ಒಂದು ಬಂದಿತ್ತು. ಸೊ ಆ ಒಂದು ಪರಂಪರೆಯನ್ನು ಹುಟ್ಟಾಕಿದವರು ದೊರೆ ಭಗವಾನ್ ಅವರು. ಕಡೆ ಕಡೆಗೆ ಅವ್ರು ಹೇಳಿದಂಗೆ ಗೊಂಬೆ ಆಡಿಸುವಂಥ ಗೊಂಬೆನೋ ಚಿತ್ರನ ಮಾಡಿದ್ರು. ನನಗೆ ತುಂಬ ಹತ್ತಿರವಾದ ಕಾರಣ ಏನಪ್ಪ ಅಂದರೆ, ಅವರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಪ್ರಿನ್ಸಿಪಾಲರಾದಾಗ ಆಗಾಗ ನಮ್ಮನ್ನು ಒಂಥರ ಲೆಕ್ಚರ್ಗೆ ಕರೆಯೋರು. ನೀವು ಬಂದು ಇವತ್ತಿನ ಹುಡುಗರಿಗೆ ನಿಮ್ಮ ಅನುಭವಗಳನ್ನ ಹೇಳಿ ಅಂತ ಹೇಳಿ ಹೇಳಿದಾಗ ಅವ್ರನ್ನು ಚಿಕ್ಕದಾಗಿ ಒಂದು ಪತ್ರವನ್ನು ಬರೆಯೋರು, ನಮ್ಮ ಕ್ಯಾರೆಕ್ಟರ್ ಬಗ್ಗೆ, ನಮ್ಮ ಒಂದು ಇದ್ರ ಬಗ್ಗೆ ಬರೆದು ಕೊಡೋರು. ಇವತ್ತು ಕೂಡ ಒಂದು ನಾಲ್ಕೈದು ಅಂಥ ಲೆಟ್ರ್ಗಳನ್ನ ನನ್ನ ಮನೇಲಿ ಇಟ್ಕೊಂಡಿದ್ದೀನಿ. ಅವರು ಮೊನ್ನೆ ಮೊನ್ನೆ ಸಾಯೋವರೆಗೂ ಕೂಡ ಅವರ ಕಾರನ್ನ ಅವರೇ ಅವರು ಡ್ರೈವ್ ಮಾಡ್ತಾಯಿದ್ರು. ಇದು ಮನೆಗೆ ಭಾಳ ಕುತೂಹಲ ಮೂಡಿಸ್ತಾ ಇತ್ತು. ಯಾಕೆಂದರೆ ಸುಮಾರು 70ರ ಆಸುಪಾಸು ಆದಮೇಲೆ ಸ್ವಲ್ಪ ಶಾರ್ಪ್ನೆಸ್ ಹೊಟ್ಟೋಗುತ್ತೆ, ಡ್ರೈವಿಂಗ್ ಮಾಡೋದು ಭಾಳ ಕಷ್ಟ. ಆದರೆ ಅವರು 90 ವಯಸ್ಸಿನಲ್ಲೂ ಕೂಡ ಅವ್ರ ಕಾರನ್ನ ಅವರೇ ಡ್ರೈವ್ ಮಾಡ್ತಾಯಿದ್ರು. ಅವ್ರು ಯಾವುದೋ ಚಾಲಕರನ್ನ ಇಟ್ಕೊಂಡಿರಲಿಲ್ಲ. ಅವರಿಗೆ 93 ಪೂರ್ಣ ಆಗಿ ಇವತ್ತು 94 ಹುಟ್ಟಿದ ಹಬ್ಬ ದಿವಸನೇ ಅವ್ರು ತೀರ್ಕೊಂಡಿದ್ದಾರೆ ಅಂತ ಹೇಳಿದರು. ಹಾಗೆಯೇ ಅವರ ಜೊತೆಯಾಗಿದ್ದಂಥ ದೊರೆ ಕೂಡ, ಅವರು ಕೂಡ 20 ಫೆಬ್ರವರಿ 2020 ತೀರ್ಕೊಂಡ್ರು. ಎರಡೂ ಕಾಕತಾಳಿಯ. ಅವರ ಆತ್ಮಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪರವಾಗಿ, ವೈಯಕ್ತಿಕವಾಗಿ ನನ್ನ ಪರವಾಗಿ, ಅವರ ಆತ್ಮಕ್ಕೆ ಮತ್ತು ಅವರ ಕುಟುಂಬದವ್ರಿಗೆ ಈ ನೋವನ್ನು ಬಸುವ ಶಕ್ತಿ ನೀಡಲಿ ಅಂತ ಹೇಳ್ತಾ ಒಂದು ಸಣ್ಣ ಬದಲಾವಣೆ ಇದೆ. ಅವರ ಒಂದು ಅಂತ್ಯಕ್ರಿಯೆ ಇವತ್ತು ಚಾಮರಾಜಪೇಟೆ ಇದರಲ್ಲಿ ಮಾಡಬೇಕಾಗಿತ್ತು, ಕ್ರಿಮೇಟೋರಿಯಮಲ್ಲಿ. ಅದರ ಬದಲಾಗಿ ಇವತ್ತು 4-5 ವಿಲ್ಸನ್ ಗಾರ್ಡನ್ ಇರುವ ಕ್ರಿಮೇಟೋರಿಯಮಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಈ ಬದಲಾವಣೆಯನ್ನು ಗಮನಿಸಬೇಕು. ಯಾರಾದರೂ ಬರೋರಿದ್ದರೆ ನೇರವಾಗಿ ವಿಲ್ಸನ್ ಗಾರ್ಡನ್ಗೆ 4-5 ಕ್ರಿಮೇಷನ್ ಆಗುತ್ತೆ, ಅಲ್ಲಿ ಬಂದು ನೋಡ್ಬೋದು.